ನಿರಂತರ ಸುದ್ದಿಗಾಗಿ ನ್ಯೂಸ್ 101 ಯೂಟ್ಯೂಬ್ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಒತ್ತಿ. ಕೊಲೆಗೆ ಸುಪಾರಿ ನೀಡಿದ ಆರೋಪದಡಿಯಲ್ಲಿ ಕನ್ನಡದ ಖ್ಯಾತ ಗಾಯಕಿ ಅನನ್ಯ ಭಟ್ ತಂದೆಯವರನ್ನ ಇದೀಗ ಪೊಲೀಸರು ಬಂಧಿಸಿದ್ದಾರೆ. ಗಾಯಕಿ ಅನನ್ಯ ಭಟ್ ಅವರ ತಂದೆ ವಿಶ್ವನಾಥ್ ಭಟ್ ಪೊಲೀಸರು ಬಂಧಿಸಿದ್ದು, ಸಂಸ್ಕೃತ ಪಾಠಶಾಲೆಯ ನಿವೃತ್ತ ಪ್ರಾಂಶುಪಾಲ ಪರಶಿವಮೂರ್ತಿ ಹತ್ಯೆಗೆ ಸುಪಾರಿ ನೀಡಿದ್ರು ಎಂಬ ಆರೋಪ ಹಿನ್ನೆಲೆಯಲ್ಲಿ ವಿಶ್ವನಾಥ್ ಭಟ್ ಅವರನ್ನು ಬಂಧಿಸಲಾಗಿದೆ. ವಿಶ್ವನಾಥ್ ಭಟ್ ಹಾಗೂ ಪರಶಿವಮೂರ್ತಿ ನಡುವೆ ಸಂಸ್ಕೃತ ಪಾಠಶಾಲೆ ವಿಚಾರಕ್ಕೆ ಸಂಬಂಧಿಸಿದಂತೆ ಮನಸ್ತಾಪವಿತ್ತು. ಪ್ರತಿ ತಿಂಗಳು ಸಂಬಳಕ್ಕಾಗಿ ಹಾಗೂ ಪಾಠಶಾಲೆ ಆಡಳಿತ ಮಂಡಳಿ ವಿಚಾರವಾಗಿ ಜಗಳವಾಗ್ತಿತ್ತು ಅಂತ ಹೇಳಲಾಗ್ತದೆ. ಇದೇ ಕಾರಣಕ್ಕೆ ವಿಶ್ವನಾಥ್ ಭಟ್ 7 ಲಕ್ಷ ರೂಪಾಯಿಗೆ ಸುಪಾರಿ ನೀಡಿ ಪರಶಿವಮೂರ್ತಿಯವರನ್ನು ಹತ್ಯೆ ಮಾಡಿಸಿದ್ರು ಎಂಬ ಆರೋಪ ಕೇಳಿ ಬಂದಿದೆ. ದಿನಾಂಕ 29/2020 ಸರಸ್ವತಿಪುರಂ ಪೊಲೀಸ್ ಠಾಣಾ ವ್ಯಾಪ್ತಿಯ ನಿವೇದಿತ ನಗರದಲ್ಲಿ ಪರಶಿವಮೂರ್ತಿ ಎನ್ನುವಂಥ ಒಬ್ಬ ನಿವೃತ್ತರಾದಂಥ ಪ್ರಾಂಶುಪಾಲರನ್ನು ಕೊಲೆ ಮಾಡಿದಂಥ ಪ್ರಕರಣ ವರದಿಯಾಗಿತ್ತು. ಸ್ಥಳಕ್ಕೆ ಎಲ್ಲ ಅಧಿಕಾರಿಗಳು ಮತ್ತು ಸಿಬ್ಬಂದಿಗಳು ಭೇಟಿ ನೀಡಿ ಕೆಲವೊಂದು ಮಾಹಿತಿಯನ್ನು ಸಂಗ್ರಹ ಮಾಡಿದ್ವಿ. ಅದರ ಆಧಾರದ ಮೇಲೆ ತನಿಖಾ ತಂಡವನ್ನು ಕುವೆಂಪು ನಗರ ಇನ್ಸ್ಪೆಕ್ಟರ್ ರಾಜು ಮತ್ತಿತರ ಅಧಿಕಾರಿಗಳ ನೇತೃತ್ವದಲ್ಲಿ ನೇಮಕ ಮಾಡಿ ಸಂಬಂಧಪಟ್ಟಂಥ ಆರೋಪಿಗತರನ್ನು ಪತ್ತೆ ಹಚ್ಚಬೇಕು ಅಂತೇಳಿ ಕ್ರಮಗಳನ್ನು ತೆಗೆದುಕೊಂಡ್ವಿ. ಈ ಸಂಬಂಧ ಕಳೆದ 1 ತಿಂಗಳಿಂದ ವಿವಿಧ ಆಯಾಮಗಳಲ್ಲಿ ತನಿಖೆಯನ್ನು ನಡೆಸಿ ಈಗ 5 ಜನ ಆರೋಪಿಗಳನ್ನು ಬಂಧನ ಮಾಡಿದ್ದೇವೆ. ಬಂಧನ ಮಾಡಿದಲ್ಲಿ ನಾಗೇಶ್ ಮತ್ತು ನಿರಂಜನ್ ಅನ್ನುವಂಥ 2 ವ್ಯಕ್ತಿಗಳಿಗೆ ವಿಶ್ವನಾಥ್ ಭಟ್ ಅನ್ನುವಂಥವರು ಸುಪಾರಿಯನ್ನು ಕೊಟ್ಟು ಈ ಒಂದು ಕೊಲೆಯನ್ನು ಮಾಡಿರುವಂಥದ್ದು ಕಂಡುಬಂದಿದೆ. ಇವರು ಒಂದು ಸಂಸ್ಕೃತ ಪಾಠಶಾಲೆಯನ್ನು ನಡೆಸ್ತಾ ಇದ್ದರು. ಆ ಸಂಸ್ಕೃತ ಪಾಠಶಾಲೆಯಲ್ಲಿ ಕೆಲವೊಂದು ವ್ಯವಹಾರಗಳ ವಿಚಾರದಲ್ಲಿ ಆಗಿಂದಾಗೆ ಮನಸ್ತಾಪ ಬರ್ತಾ ಇದ್ದದ್ದು, ಮತ್ತು ಏನು ಮೃತ ಆದಂಥ ಪರಶಿವಮೂರ್ತಿಯವರು ಇತರೆ ಅಲ್ಲಿ ಅಧಿಕಾರಿಗಳು ಮತ್ತು ಏನು ಶಿಕ್ಷಕರಿದ್ದರು ಅಂಥವ್ರಿಗೆ ತೊಂದರೆಯನ್ನು ಕೊಡ್ತಾ ಇದ್ರು ಅನ್ನುವಂಥದ್ದು, ಮತ್ತು ಅವರಿಗೆ ಬರ್ತಿದ್ದಂಥ ಸಂಬಳದಲ್ಲಿ ಇವರಿಗೂ ಕೂಡ ಪಾಲನೆ ಕೊಡಬೇಕು ಅನ್ನುವಂಥದ್ದು, ಮತ್ತು ಸರ್ಕಾರದಿಂದ ಬಂದಂಥ ಅನುದಾನದಲ್ಲಿ ಕೆಲವೊಂದು ಹಣವನ್ನು ಇವರು ಕೊಡಬೇಕು ಅನ್ನುವಂಥ ವಿಚಾರ, ಮತ್ತು ಅಲ್ಲಿದ್ದಂಥ ಶಿಕ್ಷಕರಿಗೆ ಬೇರೆ ಬೇರೆ ರೀತಿಯಾದಂಥ ಕಿರುಕುಳವನ್ನು ಕೊಡ್ತಾ ಇದ್ದಂಥ ಮೇರೆಗೆ ಅಲ್ಲಿದ್ದಂಥ ವಿಶ್ವನಾಥ್ ಭಟ್ ಮತ್ತು ಸಿದ್ದರಾಜು ಅನ್ನುವಂಥ ವ್ಯಕ್ತಿಗಳು ಸೇರಿ ಇನ್ನೊಬ್ಬರು ಪರಶಿವ ಅನ್ನುವಂಥ ಒಬ್ಬರು ಸಹ ಶಿಕ್ಷಕರ ಒಂದು ಸಪೋರ್ಟಿಂದ ಇವರೆಲ್ಲರೂ ಸೇರಿ ಈತ ಬದುಕಿದರೆ ನಮಗೆ ತುಂಬ ತೊಂದರೆಯನ್ನು ಕೊಡ್ತಾನೆ, ಮತ್ತು ಮುಂದೆ ಆಡಳಿತ ನಡೆಸೋದಕ್ಕೂ ಕೂಡ ಕಷ್ಟ ಆಗ್ತದೆ. ಮತ್ತು ಈ ಸಂಸ್ಕೃತ ಪಾಠಶಾಲೆಯ ಆಡಳಿತದ ಚುಕ್ಕಾಣಿಯೆಲ್ಲ ಏನು ಮೃತ ಆದಂಥ ಪರಶಿವಮೂರ್ತಿಯವರ ಹಿಡಿತದಲ್ಲಿದ್ದರಿಂದ ಮುಂದೆ ತೊಂದರೆ ಆಗುತ್ತೆ ಅನ್ನುವಂಥ ಒಂದು ಉದ್ದೇಶದಿಂದ ಈತನನ್ನು ಕೊಲೆ ಮಾಡಿಸ್ಬೇಕು ಅನ್ನುವಂಥ ದೃಷ್ಟಿಯಿಂದ ತಮ್ಮ ಸ್ನೇಹಿತರಾದಂಥ ಸಿದ್ದರಾಜು ಅನ್ನುವಂಥ ವ್ಯಕ್ತಿಯನ್ನು ಸಂಪರ್ಕ ಮಾಡಿ ಆತನ ಮೂಲಕ ಪರಿಚಯ ಇದ್ದಂಥ ನಾಗೇಶ್ ಮತ್ತು ನಿರಂಜನ್ ಅನ್ನುವಂಥ 2 ವ್ಯಕ್ತಿಗಳ ಒಂದು ಸಹಕಾರದಿಂದ ಈ ಒಂದು ಕೊಲೆಯನ್ನು ಮಾಡಿಸಿರುವಂಥದ್ದು ಕಂಡುಬಂದಿದೆ. ಈಗಾಗಲೇ ಅವರನ್ನು ನಾವು ವಶಕ್ಕೆ ಪಡೆದುಕೊಂಡು ವಿವರವಾದಂಥ ತನಿಖೆ ಹೇಳಿಕೆಯನ್ನು ಪಡೆದುಕೊಂಡಿದ್ದೇವೆ. ಇನ್ನೂ ತನಿಖೆ ಮುಂದುವರೆದಿದ್ದು ಅವರಿಂದ ಹಲವಾರು ವಸ್ತುಗಳನ್ನು ಮತ್ತು ಈ ಸಂಬಂಧವಾಗಿ ಅವರೇನು ಆಯುಧಗಳನ್ನು ಬಳಸಿದ್ರು ಅಂಥ ಆಯುಧಗಳನ್ನು ವಶಪಡಿಸಿಕೊಂಡಿದ್ದೇವೆ. ಈ ವ್ಯಕ್ತಿಗಳ ಹಿಂದೆ ಒಂದು 15 ದಿನಗಳ ಹಿಂದೆ ಇದನ ಮೇಲೆ ವಾಹನವನ್ನು ಹತ್ತಿಸಿ ಕೊಲೆಯನ್ನು ಮಾಡಬೇಕು ಅದರಿಂದ ಸಾಮಾನ್ಯ ಯಾರಿಗೂ ಕೂಡ ಗೊತ್ತಾಗೋದಿಲ್ಲ ಅನ್ನುವಂಥ ದೃಷ್ಟಿಯಿಂದ ಒಂದು ಟಾಟಾ ಎಸ್ ವಾಹನವನ್ನು ಬಳಸಿ ಆತನ ಮೇಲೆ ಒಂದು ಅಪಘಾತದ ರೀತಿಯಲ್ಲಿ ಒಂದು ಕೊಲೆ ಮಾಡಲಿಕ್ಕೆ ಕೂಡ ಪ್ರಯತ್ನ ಪಟ್ಟಿದ್ದಂಥದ್ದು ತನಿಖೆ ಸಂದರ್ಭದಲ್ಲಿ ಕಂಡಿಲ್ಲ. ಇವರು ಸಣ್ಣ ಪುಟ್ಟ ಕೆಲಸವನ್ನು ಮಾಡಿಕೊಂಡು ಬುಗುತ್ಗಳ್ಳಿ ಗ್ರಾಮದಲ್ಲಿ ವಾಸ ಇರ್ತಾರೆ. ಏನು ಸಹ ಆರೋಪಿಯಾಗಿರುವಂಥ ಸಿದ್ದರಾಜು ಅನ್ನುವಂಥ ವ್ಯಕ್ತಿ ಈತ ಈ ನಾಗೇಶ್ ಅನ್ನುವಂಥ ವ್ಯಕ್ತಿಗೆ ಪರಿಚಯ ಇದ್ದು ಆತನನ್ನು ಪರಿಚಯ ಮಾಡಿಕೊಂಡು ಆತನನ್ನು ಬಳಕೆ ಮಾಡಿಕೊಂಡು ಈ ಒಂದು ಕೊಲೆ ಮಾಡಿಸೋದಕ್ಕೆ ಆತನಿಗೆ ಒಂದು ಹಣಕಾಸಿನ ಆಮಿಷ, ಮತ್ತು ಈತ ಸತ್ತ ನಂತರದಲ್ಲಿ ಪರಶಿವಮೂರ್ತಿಯವರು ಮೃತರಾದರೆ ಅದೇ ಒಂದು ಸಂಸ್ಕೃತ ಪಾಠಶಾಲೆಯಲ್ಲಿ ಅವರಿಗೆ ಒಂದು ಉದ್ಯೋಗದ ಭರವಸೆಯನ್ನು ನೀಡಿರ್ತಾರೆ. ಏನು ಇವರು ಕೂಲಿ ಕಾರ್ಮಿಕರಾಗಿ ಮತ್ತು ವ್ಯವಸಾಯವನ್ನು ಮಾಡಿಕೊಂಡಿರ್ತಾರೆ, ಈ ಒಂದು ಹಣದಾಸೆ ಮತ್ತು ಏನು ಕೆಲಸ ಸಿಗುತ್ತೆ ಅನ್ನುವಂಥ ಒಂದು ದೃಷ್ಟಿಯಿಂದ ಈ ಒಂದು ಕೃತ್ಯವನ್ನು ಮಾಡಲಿಕ್ಕೆ ಒಪ್ಕೊಂಡಿದ್ರು. ಪ್ರಾರಂಭದಲ್ಲಿ ಯಾವುದೇ ರೀತಿಯಾದಂಥ ಒಂದು ಹಣಕಾಸಿನ ವ್ಯವಹಾರವನ್ನು ಮಾತಾಡಿರಲಿಲ್ಲ. ಮೊದಲು ಉದ್ಯೋಗದ ಆಮಿಷವನ್ನು ಕೊಟ್ಟಿದ್ದರು, ಮತ್ತು ಖರ್ಚಿಗೆ ಬೇಕಾಗುವಂಥ ಹಣಕಾಸನ್ನು ಕೊಡ್ತೀವಿ ಅನ್ನುವಂಥದ್ದು, ಕೊನೆಗೆ ಈ ಖರ್ಚು ವೆಚ್ಚಗಳು ಅದಕ್ಕೆ ಸೇರಿ ಅನ್ನುವಂಥದ್ದು 7 ಲಕ್ಷಕ್ಕೆ ತೀರ್ಮಾನ ಆಗಿರ್ತದೆ. ಈ ಕೊಲೆಗಿಂತ ಮುಂಚಿತವಾಗಿ 1 ಲಕ್ಷ ಹಣವನ್ನು ಅವರು ಕೊಟ್ಟಿರ್ತಾರೆ, ಕೊಲೆಯಾದ ನಂತರದಲ್ಲಿ 2 ಲಕ್ಷ ಹಣವನ್ನು ಅವರಿಗೆ ಕೊಡ್ತಾರೆ, ಉಳಿದಂಥದ್ದನ್ನು ಮುಂದಿನ ದಿನಗಳಲ್ಲಿ ಕೊಡೋದು ಅನ್ನುವಂಥದ್ದು ಮಾತುಕತೆ ಆಗಿದೆ. ಇಲ್ಲ, ಅವರು ಕೊಲೆ ಮಾಡಿದ ನಂತರದಲ್ಲಿ ನೇರವಾಗಿ ತಮ್ಮ ಗ್ರಾಮಕ್ಕೆ ಹೋಗಿ ತಮ್ಮ ಮನೆಯಲ್ಲಿ ಇರ್ತಾರೆ. ಅದಾದ ಒಂದು 3 ದಿನಗಳ ನಂತರದಲ್ಲಿ ಅವ್ರಿಗೆ ಏನು ಹಣಕಾಸನ್ನು ಕೊಡಬೇಕಾಗಿತ್ತು ಅದು ಒಟ್ಟಿಗೆ ಸೇರಿ ಅವರು ಒಳ್ಳೆ ಕೆಲಸವನ್ನು ಮಾಡಿದಿರಿ, ನಮಗೆಲ್ಲ ನಿಮ್ಮಿಂದ ತುಂಬ ಅನುಕೂಲ ಆಗಿದೆ, ಯಾವುದೇ ಕಾರಣಕ್ಕೂ ಇದು ಪತ್ತೆ ಆಗೋದಿಲ್ಲ ಅನ್ನುವಂಥದ್ದನ್ನು ಅವ್ರಿಗೆ ಒಂದು ಭರವಸೆಯನ್ನು ಹುಟ್ಟಿಸಿ 2 ಲಕ್ಷ ಹಣವನ್ನು ಕೂಡ ಕೊಟ್ಟಿರ್ತಾರೆ.
ಮುಂದಿನ ದಿನಗಳಲ್ಲಿ ಆ ಉದ್ಯೋಗವನ್ನು ಕೊಡೋದ್ರ ಜೊತೆಗೆ ಅವ್ರಿಗೆ ಇನ್ನು ಉಳಿಕೆ ಬಾಕಿ ಹಣವನ್ನು ಏನು 5 ಲಕ್ಷವನ್ನು ಕೊಡ್ತೀವಿ ಅಂತ ಹೇಳಿರ್ತಾರೆ, ಅದನ್ನು ಕೊಡೋದಕ್ಕೆ ಕೂಡ ಒಪ್ಕೊಂಡಿವಿ. ಅಂದರೆ ಇದು ಒಂದು ಚಾರಿಟಬಲ್ ಟ್ರಸ್ಟ್ ಆಗಿರೋದ್ರಿಂದ ಇದು ಸರ್ಕಾರದಿಂದ ಯಾವುದೇ ರೀತಿಯಾದಂಥ ಸಂಬಳ ವಗೈರೆ ಆ ವ್ಯಕ್ತಿಗಳಿಗೆ ಇರೋದಿಲ್ಲ. ಟ್ರಸ್ಟನ್ನು ಮಾಡಿ ಟ್ರಸ್ಟ್ ಮೂಲಕ ಒಂದು ಸಂಸ್ಕೃತ ಪಾಠಶಾಲೆಯನ್ನು ನಡೆಸ್ತಾ ಇರ್ತಾರೆ. ಈ ಮೃತರಾದಂಥ ಪರಶಿವಮೂರ್ತಿ ಅನ್ನುವಂಥವರು ಆ ಒಂದು ಸಂಸ್ಕೃತ ಪಾಠಶಾಲೆಯಲ್ಲಿ ಸೆಕ್ರೆಟರಿಯಾಗಿ ಕೆಲಸವನ್ನು ಮಾಡ್ತಾರೆ. 1987ರಲ್ಲಿ ಈ ಒಂದು ಸಂಸ್ಥೆಯನ್ನು ಹುಟ್ಟಾಕ್ತಾರೆ. ಹುಟ್ಟಾಕಿ ಅಲ್ಲಿ ಅವರ ಸಹೋದರ ನಾಗರಾಜು ಅನ್ನೋಂಥವ್ರು ಅಧ್ಯಕ್ಷ ಆಗಿರ್ತಾರೆ. ಇವರು ಸೆಕ್ರೆಟರಿಯಾಗಿ ಕೆಲಸವನ್ನು ಮಾಡ್ತಾ ಇರ್ತಾರೆ. ಇದು ಸರ್ಕಾರದಿಂದ ಅನುದಾನವನ್ನು ಪಡ್ಕೊಳ್ತಾ ಇರೋದ್ರಿಂದ ಇವ್ರಿಗೆ ಅಲ್ಲಿ ಯಾವುದೇ ರೀತಿಯಾದ ಸಂಬಳ ಇರಲಿಲ್ಲ. ಆದರೆ ಬೇರೆ ಅಲ್ಲಿ ಯಾರು ಕೆಲಸ ಮಾಡ್ತಾರೆ ಅವರಿಗೆ ಸರ್ಕಾರದಿಂದ ಕೆಲವೊಂದು ಸವಲತ್ತುಗಳು ಸಿಗ್ತಾ ಇದ್ದಂಥದ್ದು ಕಂಡುಬಂದಿದೆ. ನಾವು ಸ್ಥಳಕ್ಕೆ ಭೇಟಿ ನೀಡಿದಂಥ ಸಂದರ್ಭದಲ್ಲಿ ಹಲವಾರು ಆಯಾಮಗಳಲ್ಲಿ ನಾವು ಅದನ್ನು ಚರ್ಚೆಯನ್ನು ಮಾಡಿದ್ವಿ. ಮೊದಲು ಅವರ ಒಂದು ಕೆಲವೊಂದು ಕೌಟುಂಬಿಕ ಸಮಸ್ಯೆಗಳು ಇದ್ದದ್ದು ನಮ್ಮ ಗಮನಕ್ಕೆ ಬಂತು. ಆ ಹಿನ್ನೆಲೆಯಲ್ಲಿ ಏನಾದರೂ ಕೊಲೆ ಆಗಿರ್ಬೋದು ಅನ್ನುವಂಥದ್ದು ಒಂದು. ಆದರೆ ಏನು ಮೃತ ಪರಶಿವಮೂರ್ತಿ ಅವರಿದ್ದರು, ಇವರು ಒಂದು ಬಡ್ಡಿ ವ್ಯವಹಾರಗಳನ್ನು ಮಾಡ್ತಾಯಿದ್ರು, ಮತ್ತು ಕೆಲವೊಂದು ಜಮೀನುಗಳನ್ನು ಮಾರೋದು ಮತ್ತು ಬೇರೆಯವರಿಗೆ ಕೊಡಿಸುವಂಥದ್ದು ವ್ಯವಹಾರಗಳು ಕೂಡ ಇತ್ತು ಅಂತೇಳಿ ಗಮನಕ್ಕೆ ಬಂತು. ಈ ಬಡ್ಡಿ ಆಸೆಗೆ ಅಥವಾ ಬಡ್ಡಿಗೆ ತೆಗೆದುಕೊಂಡಿದ್ದಂಥ ವ್ಯಕ್ತಿಗಳು ಏನಾದರೂ ಸಾಲ ತೀರಿಸ್ತಾನೆ ಏನಾದರೂ ಕೊಲೆ ಮಾಡಿರ್ಬೋದು ಅನ್ನುವಂಥದ್ದು ಕೂಡ ಒಂದು ಸಂಶಯ ಇತ್ತು. ಇದ್ರ ಜೊತೆಗೆ ಈ ಒಂದು ಲೈಂಗಿಕವಾಗಿ ಕೆಲವೊಂದು ಮಹಿಳೆಯರನ್ನು ಮನೆಗೆ ಕರೆಸ್ಕೊಳ್ತಾ ಇದ್ರು ಅನ್ನುವಂಥ ಮಾಹಿತಿ ಇತ್ತು. ಹಲವಾರು ಮಹಿಳೆಯರ ಸಂಪರ್ಕ ಇದ್ದಿದ್ದರಿಂದ ಯಾರಾದರೂ ಈ ಥರ ಅನೈತಿಕ ಸಂಬಂಧಗಳ ಹಿನ್ನೆಲೆಯಲ್ಲಿ ಏನಾದರೂ ಕೊಲೆ ಆಗಿರ್ಬೋದು ಅನ್ನುವಂಥ ಒಂದು ಆಯಾಮಗಳಿಂದ ನಾವು ಪರಿಶೀಲನೆ ಮಾಡಿದ್ವಿ. ಇದರ ಜೊತೆಗೆ ಈ ಸಂಸ್ಕೃತ ಪಾಠಶಾಲೆಯಲ್ಲಿ ಇವತ್ತ ಹಲವಾರು ಸಂದರ್ಭದಲ್ಲಿ ಪೊಲೀಸ್ ಠಾಣೆಗೆ ಹೋಗಿದ್ದಂಥದ್ದು, ಮತ್ತು ಸಣ್ಣ ಪುಟ್ಟ ಗಲಾಟೆ ಆಗ್ತಾ ಇದ್ದದ್ದು, ಮತ್ತು ಅಲ್ಲಿ ಶಿಕ್ಷಕರು ಈತನ ಮೇಲೆ ಆಗಿಂದಾಗೆ ಆರೋಪಗಳನ್ನು ಮಾಡ್ತಾ ಇದ್ದದ್ದು ಕೂಡ ಗಮನಕ್ಕೆ ಬಂತು. ಈ ಎಲ್ಲ ಆಯಾಮಗಳಿಂದ ನಾವು ಪರಿಶೀಲನೆಗೆ ಒಳಪಡಿಸಿದ್ವಿ. ಒಂದೊಂದೇ ಅದನ್ನು ಬಗೆಹರಿಸ್ತಾ ಬಂದಂತಾಗಿ, ಮತ್ತು ಕೆಲವೊಂದು CCTVಗಳ ಸಹಾಯದಿಂದ ಕೆಲವು ಇಬ್ಬರು ವ್ಯಕ್ತಿಗಳು ಆ ಮನೆ ಹತ್ರ ಬಂದು ಆತನನ್ನು ಕೊಲೆ ಮಾಡಿ ಹೋಗಿದಂಥದ್ದು ಕಂಡು ಬಂತು. ಆ ವ್ಯಕ್ತಿಗಳು ಯಾರು ಅಂತೇಳಿ ಪತ್ತೆ ಹಚ್ಚಿದಂಥ ಸಂದರ್ಭದಲ್ಲಿ ಇದು ಬೇರೆ ಬೇರೆ ರೀತಿಯಲ್ಲಿ ಈ ಅಂತಿಮವಾಗಿ ಒಂದು ಪ್ರಕರಣ ಪತ್ತೆಯಾಗಿದೆ.